ಸೋತು ಸುಸ್ತಾದವರಿಗೆ ಬೂಸ್ಟ್ ಕೊಟ್ರ ಸಿದ್ದರಾಮಯ್ಯ ಸಿದ್ದು ಪ್ರಮಾಣ ವಚನಕ್ಕೆ ಮೋದಿ ವಿರೋಧಿಗಳೇ ಅತಿಥಿಗಳು ವಿಶ್ವ ಇಡೀ ಕರ್ನಾಟಕದಾದ್ಯಂತ ಸಂಭ್ರಮ ಜೋರಾಗ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತರು ಅದೇ ರೀತಿ ಇಡೀ ದೇಶಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ನಾಯಕರಿಗೆ ಕರ್ನಾಟಕದ ಗೆಲುವು ಒಂದು ರೀತಿ ಬೂಸ್ಟ್ ಅಪ್ ಕೊಡ್ತಾ ಇದೆ ಸಂಭ್ರಮಕ್ಕೆ ಡಬಲ್ ಸಂಭ್ರಮಕ್ಕೆ ಕಾರಣ ಆಗ್ತಾ ಇದೆ ಕಾಂಗ್ರೆಸ್ನ ಈ ಗೆಲುವು ಹೀಗಾಗಿನ ಏನು ಶನಿವಾರ ಪ್ರಮಾಣ ವಚನ ನಡೀತಾ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿಗೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಈ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಈ ಪ್ರಮಾಣ ವಚನಕ್ಕೆ ಸಾಕಷ್ಟು ಗಣ್ಯರು ಬೇರೆ ಬೇರೆ ರಾಜ್ಯಗಳ ಸಿ ಎಂಗಳು ಇತರೆ ಏನು ಕಾಂಗ್ರೆಸ್ ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥ ಸಿ ಎಮ್ಗಳು ಕಾಂಗ್ರೆಸ್ನ ಸಿ ಎಮ್ಗಳು ಕಾಂಗ್ರೆಸ್ನ ಮಿತ್ರ ಪಕ್ಷಗಳ ಸಿ ಎಮ್ಗಳು ನಾಯಕರು ಈ ಒಂದು ಪ್ರಮಾಣವಚನಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಅಂದರೆ ಈಗಾಗಲೇ ಮೋದಿ ವಿರೋಧಿ ಅಲ್ಲಿ ರಾಜ್ ರಾಷ್ಟ್ರಾದ್ಯಂತ ಸದ್ದು ಮಾಡ್ತಾ ಇದೆ ಅನ್ನೋ ಕಾರಣಕ್ಕಾಗಿನೇ ಅಂದರೆ ಅದನ್ನು ಬಿಂಬಿಸೋದಕ್ಕೆ ಈ ಒಂದು ಪ್ರಮಾಣ ವಚನವನ್ನು ವೇದಿಕೆಯನ್ನಾಗಿ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ತಯಾರನ್ನು ಮಾಡ್ಕೊಳ್ತಾ ಇದ್ದಾರೆ ರಾಜಸ್ಥಾನದ ಕಾಂಗ್ರೆಸ್ ಸಿ ಎಂ ಅಶೋಕ್ ಗೆಲ್ಹೋಟ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಮುಖ್ಯಸ್ಥ ಶರದ್ ಪವಾರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂದರೆ ಮೋದಿ ವಿರೋಧಿಗಳೆಲ್ಲ ತುಂಬ ಜನ ಇದಕ್ಕೆ ಬರ್ತಾರೆ ಅನ್ನೋ ಲೆಕ್ಕಾಚಾರ ತಮಿಳ್ನಾಡಿನ ಸಿ ಎಂ ಸ್ಟಾಲಿನ್ ಕೂಡ ಸಿದ್ದರಾಮಯ್ಯನವರ ಪದಗ್ರಹಣಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಇನ್ನು ಅದೇ ರೀತಿ ಹಿಮಾಚಲ ಪ್ರದೇಶ ಸಿ ಎಂ ಸುಖವಿಂದರ್ ಸಿಂಗ್ ಕೂಡ ಬರ್ತಿದ್ದಾರೆ ಛತ್ತೀಸ್ಗಢ ಸಿ ಎಂ ಭೂಪೇಂದ್ರ ವಘಲಾ ಬರ್ತಿದ್ದಾರೆ ಬಿಹಾರ್ ಸಿ ಎಂ ನಿತೀಶ್ ಕುಮಾರ್ ಆಗಲೇ ಹೇಳಿದಂತೆ ಸ್ಟಾಲಿನ್ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒಂದು ರೀತಿ ಚೈತನ್ಯ ಕೊಡುವಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಇದು ಲೋಕಸಭಾ ಚುನಾವಣೆ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಈಗಾಗಲೇ ದೇಶದಲ್ಲಿರ್ತಕ್ಕಂಥ ಬಹುತೇಕ ರಾಜ್ಯಗಳಲ್ಲಿ ಅಂದರೆ ಕಾಂಗ್ರೆಸ್ಗಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಬಿ ಜೆ ಪಿ ಆಳ್ವಿಕೆಯನ್ನು ನಡೆಸ್ತಾ ಇದೆ ಬಿ ಜೆ ಪಿ ಸ್ವತಂತ್ರವಾಗಿ ಆರು ರಾಜ್ಯಗಳಲ್ಲಿ ತನ್ನ ಸಿ ಎಂಗಳನ್ನು ಹೊಂದಿದರೆ ಹದಿನೈದು ರಾಜ್ಯಗಳಲ್ಲಿ ಮೈತ್ರಿ ಮಾಡಿಕೊಂಡು ಬಿ ಜೆ ಪಿ ಅಧಿಕಾರದಲ್ಲಿದ್ದಾರೆ ಕಾಂಗ್ರೆಸ್ ಮೂರು ರಾಜ್ಯಗಳಲ್ಲಿ ಸ್ವತಂತ್ರವಾಗಿ ಅಧಿಕಾರವನ್ನು ಸ್ಥಾಪಿಸಿದೆ ಕಾಂಗ್ರೆಸ್ನ ಸ್ವತಂತ್ರ ಮೂರು ಜನ ಸಿಎಂಗಳಿದ್ದಾರೆ ಭಾರತದಲ್ಲಿ ಅದೇ ರೀತಿ ಒಂಬತ್ತು ರಾಜ್ಯಗಳಲ್ಲಿ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಮೈತ್ರಿ ಪಕ್ಷಗಳ ಜೊತೆ ಅಧಿಕಾರದಲ್ಲಿ ಇದೆ ಕಾಂಗ್ರೆಸ್ಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಇರೋದ್ರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಪಿಯನ್ನು ಮಣಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಎಲ್ಲ ನಾಯಕರು ನಿತೀಶ್ ಕುಮಾರ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಸಿ ಎಮ್ ಆಗಿರ್ಬೋದು ಸಿ ಆಗಿರ್ಬೋದು ಸ್ಟಾಲಿನ್ ಆಗಿರ್ಬೋದು ಎಲ್ಲರೂ ಕೂಡ ಒಟ್ಟಾಗಿ ಸಿದ್ದರಾಮಯ್ಯವರ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒಂದು ರೀತಿ ಬೂಸ್ಟ್ ಅಪ್ ನಾವೆಲ್ಲ ಒಟ್ಟಾಗಿದ್ದೇವೆ ಮೋದಿಯನ್ನು ಸೋಲಿಸ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ಮೋದಿಯನ್ನು ಸೋಲಿಸ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ದೊಡ್ಡ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಇದಕ್ಕೆ ಪೂರ್ವಭಾವಿ ಸಭೆಯಾಗಿ ಒಂದು ರೀತಿ ಸಭೆ ಅಂತಲೇ ಕರಿಬೋದು ಅಥವಾ ಒಂದು ಶಕ್ತಿ ಪ್ರದರ್ಶನ ಅಂತ ಕರಿಬೋದು ಈ ಹಿಂದೆ ಕುಮಾರಸ್ವಾಮಿಯವರು ಸಿ ಎಂ ಆದಾಗ ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿಯನಾಗಿತ್ತು ಆಗಲೂ ಕೂಡ ದೇಶದ ಎಲ್ಲ ಅಂದರೆ ಬಿ ಜೆ ಪಿ ಎ ಥರ ಸಿ ಎಂಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದರು ಮಮತಾ ಬ್ಯಾನರ್ಜಿಯಿಂದ ಹಿಡಿದು ತೆಲಂಗಾಣ ಸಿ ಎಂ ಕೆ ಸಿ ಚಂದ್ರಶೇಖರರಾವಿಂದ ಹಿಡಿದು ಜಗನ್ನಿಂದ ಹಿಡಿದು ಎಲ್ಲ ಬಿಹಾರ್ ಸಿ ಎಂ ನಿತೀಶ್ ಕುಮಾರಿಂದ ಹಿಡಿದು ಎಲ್ಲರೂ ಕೂಡ ಆಹ್ವಾನ ಕೊಟ್ಟಿದ್ದರು ಆಗಲೂ ಕೂಡ ಈ ರೀತಿಯ ಒಂದು ಮೋದಿ ವಿರೋಧಿ ಬಣ ಅಂತ ಒಂದು ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಆಗಿತ್ತು ಅದು ಮುಂದೆ ಉಳ್ಕೊಳ್ಳಿಲ್ಲ ಆದರೆ ಈ ಬಾರಿ ಕಾಂಗ್ರೆಸ್ಗೆ ಪೂರ್ಣ ಪ್ರಮಾಣದ ಬಹುಮತ ಬಂದಿರೋದ್ರಿಂದ ಇದು ಮುಂದುವರಿಬಹುದು ಅವನ ಲೆಕ್ಕಾಚಾರ ಇದೆ ಸಿದ್ದರಾಮಯ್ಯ ಅವರ ಪದಗ್ರಹಣ ಇತರ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಬೂಸ್ಟನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಅಥವಾ ಶಕ್ತಿ ಪ್ರದರ್ಶನ ಆಗಬಹುದು ಅಂತ ನಿಮ್ಮ ಪ್ರಕಾರ ವೀಕ್ಷಕರೇ ಸಿದ್ದರಾಮಯ್ಯ ಪದಗ್ರಹಣ ಏನು ಬೇರೆ ಬೇರೆ ರಾಜ್ಯಗಳ ಸಿ ಎಮ್ಗಳು ಬರ್ತಾ ಇದ್ದಾರೆ ಕಾಂಗ್ರೆಸ್ ಜೊತೆಗೆ ಕಾಂಗ್ರೆಸ್ ಏ ಸಿ ಎಮ್ಗಳು ಬರ್ತಾ ಇದ್ದಾರೆ ಬಿ ಜೆ ಪಿ ವಿರೋಧಿ ಸಿ ಎಮ್ಗಳು ಇವರೆಲ್ಲರ ಒಂದು ಒಗ್ಗೂಡಿದ್ರೆ ಈ ಒಂದು ಶಕ್ತಿ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪಾಸಿಟಿವ್ ಆಗ್ಬೋದಾ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಬಿ ಜೆ ಪಿಯನ್ನು ಸೋಲೋದಕ್ಕೆ ಇದೊಂದು ಅಸ್ತ್ರ ಆಗಬಹುದಾ ನಿಮ್ಮ ಪ್ರಕಾರ ಏನಾಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ